ರಾಜ, ನಿನ್ ಹೆಂಡತಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳಲ್ಲ. ಪಪ್ಪ ಅಮ್ಮ ಚೆನ್ನಾಗಿ ಕಾಣ್ತಿದ್ದಾಳೆ ಅಂದ್ರು. ಥ್ಯಾಂಕ್ ಯು ಪಪ್ಪ. ರಾಜ, ಆಹಾ, ಕೊನೆಗೂ ನಿನ್ ಬಾಯಿಂದ ನಿನ್ ಹೆಂಡತಿ ನಿನ್ ಹೊಗಳ್ಬಿಟ್ಟಿಯಲ್ಲ, ಬೇಷ್. ನಾನು ಏನೋ ಯೋಚನೆ ಮಾಡ್ತಿದ್ದೆ, ಏನೋ ಫ್ಲೋನ್ ಅಲ್ಲಿ ಹೇಳ್ದೆ, ಅದಕ್ಕೇನೀಗ. ಹೇಳೋದ್ ಹೇಳ್ಬಿಟ್ಟು ಈಗ ಹೇಗ್ ಕಳ್ಳಾಟ ಆಡ್ತಿದ್ದಾನ್ ನೋಡಿ, ಬಿದ್ರು ಮೀಸೆ ಮಣ್ಣಾಗ್ಬಾರ್ದು ಅನ್ನೋ ಹಾಗೆ. ಒಂಚೂರು ಜಾಗ ಬಿಡ್ರಿ, ನನ್ ಸೊಸೆ ನಾನ್ ನೋಡ್ಬೇಕು. ಬಾರೇ ನನ್ ಸೊಸೆ ಮುದ್ದು ನೋಡ್ರಿ. ಇಷ್ಟ ದಿವಸ ಈ ಅಂದ ಚಂದ ಎಲ್ಲ ಎಲ್ ಬಚ್ಚಿಟ್ಟಿದ್ದೆ, ಇವತ್ತೆಲ್ಲ ಆಚೆ ಬರ್ತಿದೆಯಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಮಗಳೇ, ಎರಡು ಕಣ್ಣು ಸಾಲದು ನೋಡೋದಕ್ಕೆ. ಹಿಡನ್ ಬ್ಯೂಟಿ ಅತ್ತೆ ಇದು. ನಾನು ಶ್ರೇಷ್ಠ ಅವ್ರು ಸೇರಿ ಇದನ್ನ ಹೊರಗಡೆ ಎತ್ತಿದ್ದು ಅಲ್ವಾ ಶ್ರೇಷ್ಠ? ಹ್ಮ್, ಚೆನ್ನಾಗಿದೆ. ನನ್ ಸೊಸೆ 10 ವರ್ಷ ಕಡಿಮೆ ಆದಂಗ್ ಕಾಣಿಸ್ತಿದ್ದಾಳೆ. ಅಟೆನ್ಷನ್ ಎವ್ರಿಬಾಡಿ, ಎಲ್ಲರೂ ಬಂದಿದ್ದೀರಾ? ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರಾ? ಎಲ್ಲರೂ ಗ್ಯಾದರ್ ಆಗಿದ್ದೀರಾ ಅನ್ಕೋತೀನಿ. ಈ ಕಪಲ್ ನೈಟ್ ನ ಒಂದು ಫನ್ ಗೇಮ್ ಮೂಲಕ ಸ್ಟಾರ್ಟ್ ಮಾಡೋಣ, ಏನಂತೀರಾ? ಇಲ್ಲಿರೋರೆಲ್ಲ ಬೆಂಗಳೂರು ಐಟಿ ಬಿಟಿ ಕಂಪನಿಲಿ ಕೆಲಸ ಮಾಡೋ ಜೋಡಿಗಳೇ. ಎಲ್ರಿಗೂ ಕೆಲ್ಸ ಕೆಲ್ಸ ಅಂತ ತಲೆ ಕೆಟ್ಟೋಗಿರುತ್ತೆ. ಸೊ ಸ್ವಲ್ಪ ಪ್ರೀತಿ ಮಾಡೋಣ, ಫನ್ ಮಾಡೋಣ ಅಂತಾನೆ ಈ ಗೇಮ್ ಇಟ್ಟಿದೀವಿ. ರಿಫ್ರೆಶ್ ಆಗ್ಬೇಕು ಅಂತ ರೆಸಾರ್ಟ್ ಬಂದ್ಮೇಲೆ ಅದಾಗ್ಲೇಬೇಕು ಅಲ್ವಾ? ಸೊ ಗೇಮ್ ಏನಪ್ಪಾ ಅಂತಂದ್ರೆ, ಇಲ್ಲಿರೋ ಎಲ್ಲರೂ ಸ್ಟೇಜ್ ಮೇಲೆ ಬಂದು ಕೈ ಕೈ ಹಿಡ್ಕೊಂಡು ಡಾನ್ಸ್ ಮಾಡ್ಬೇಕು. ಹಾಡು ಮುಗಿಯೋವರೆಗೂ ಕೊನೆವರೆಗೂ ಕೈ ಬಿಡದೆ ಡಾನ್ಸ್ ಮಾಡೋ ಜೋಡಿ ಈ ಗೇಮ್ನ ವಿನ್ನರ್ ಆಗ್ತಾರೆ. ನೀವೆಲ್ಲರೂ ರೆಡಿ ಇದ್ದೀರಾ? ಯಾರ್ಯಾರು ಗಂಡ ಹೆಂಡತಿ ಲವರ್ಸ್ ಇದ್ರೋ ಎಲ್ಲರೂ ಮುಂದೆ ಬನ್ನಿ. ಪಪ್ಪ ಡಾನ್ಸ್ ಹೋಗಲ್ವಾ? ವಾಟ್ ಕಪಲ್ ಡಾನ್ಸ್? ಪಪ್ಪ ನಿಂದು ಅಮ್ಮ ಡಾನ್ಸ್. ಪಪ್ಪ ಹೋಗಿ, ಎಲ್ಲ ಚೆನ್ನಾಗಿರುತ್ತೆ. ನೋ ನೋ ನೋ, ಇದೆಲ್ಲ ಆಗಲ್ಲ. ಯಾಕಾಗಲ್ಲ? ನೀವು ಅಮ್ಮ ಇಬ್ರು ಕೈ ಕೈ ಹಿಡ್ಕೊಂಡು ಡಾನ್ಸ್ ಮಾಡ್ತಿದ್ರೆ ಎಷ್ಟ್ ಚೆನ್ನಾಗ್ ಕಾಣಿಸೋದ್ ಗೊತ್ತಾ ಅಲ್ವಾ ಅಕ್ಕ? ಹೂ ಪಪ್ಪ ಪ್ಲೀಸ್. ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಸರಿ ಬಿಡಿ, ನೀವೇನು ಮಾಡ್ಬೇಡಿ, ನೀವ್ ಹೀಗೆ ಇರಿ. ನಮಗೆ ಪ್ರೀತಿನೂ ಇಲ್ಲ ನಿಮ್ಗೆ. ನಮ್ದು ಚಿಕ್ಕ ಆಸೆನ ಫುಲ್ಫಿಲ್ ಮಾಡಲ್ವಾ ಪಪ್ಪ ನೀವು? ಅಕ್ಕ ಬಾ ಹೋಗೋಣ, ಪಪ್ಪಗ್ ನಮ್ಮ ಲವ್ ಇಲ್ಲ, ನಾವೇನ್ ಕೇಳಿದ್ರು ವೇಸ್ಟೇ. ಓ ಓಕೆ ಓಕೆ ಓಕೆ, ಸರಿ. ಅಪ್ಪ ಇದೊಂದು ಚೆನ್ನಾಗಿ ಕಲ್ತಿದೀರಾ ಇಬ್ರು ಕೋಪ ಮಾಡ್ಕೊಳ್ಳೋದು ಎಲ್ಲದಕ್ಕೂ. ಸರಿ ಡಾನ್ಸ್ ಮಾಡ್ತೀನಿ, ನಿಮ್ಮ ಅಮ್ಮನ ಕರೀರಿ. ಹಾ, ನಾವೇ ಕರಬೇಕು? ನೀವೇ ಹೋಗಿ ಕರೀರಿ. ಫಿಲ್ಮ್ ಅಲ್ಲೆಲ್ಲ ನೋಡಿದ್ರೆ ಪಪ್ಪ ಅಮ್ಮನೇ ಬರಲ್ಲ, ನೀವಾಗ ನೀವೇ ಹೋಗಿ ಈ ತರ ಕೈ ಕೊಟ್ಟು ಅಮ್ಮನ ಕೈ ಇಟ್ಕೊಂಡು ಕರ್ಕೊಂಡ್ ಬರ್ಬೇಕು. ಪಪ್ಪ ಅರ್ಥ ಆಗ್ಲಿಲ್ವಾ? ಅಮ್ಮನ ಕೈ ಮೇಲೆ ಈ ತರ ಕೈ ಇಟ್ಟು ಬಾ ಅಂತ ಕರ್ಕೊಂಡ್ ಹೋಗ್ಬೇಕು. ಸರಿ ಆಯ್ತು.
ಆಂಟಿ, ನನ್ ಕರ್ಮ, ಹೋಗಿ ಹೋಗಿ ನಿನ್ನ ನನ್ ಬೆನ್ ಕಟ್ಕೊಂಡಿದೀನಲ್ಲ, ಯಾಕೆ ಹೀಗ್ ಮಾಡ್ತಿದ್ಯಾ, ಏನೇ ಆಗಿದೆ ನಿನ್ಗೆ? ಆಂಟಿ, ಆಂಟಿ ಒಂದ್ ನಿಮಿಷ. ಏನ್ ಒಂದ್ ನಿಮಿಷ? ನಿನ್ ತಲೆ, ಈ ಜನ್ಮದಲ್ಲಿ ನಿನಗ್ ಬುದ್ಧಿ ಬರಲ್ಲ ಕೀರ್ತಿ. ಅದ್ರಲ್ಲೂ ನಾನ್ ಎಲ್ಲಾ ಬಂದು ನಿನ್ ಹತ್ರ ಹೇಳ್ಕೊತೀನಲ್ಲ, ನನಗ್ ಬುದ್ಧಿ ಇಲ್ಲ. ವಿಷಯ ಗೊತ್ತಾದ್ಮೇಲೆ ನೀ ಸೆಲೆಬ್ರೇಷನ್ಸ್ ನಿಲ್ಸೆ ಅಂತ ನಾನ್ ಅನ್ಕೊಂಡ್ರೆ ನೀನ್ ಮಹಾನ್ ಬುದ್ಧಿವಂತೆ. ಏನ್ ಮಾಡ್ದೆ, ಇಲ್ಲೂ ಸೆಲೆಬ್ರೇಷನ್ ಮಾಡೋದಲ್ದೆ ಈಗ ನೈಟ್ ಡಿನ್ನರ್ ಬೇರೆ. ಅಮ್ಮ ತಾಯಿ, ನಾನ್ ನಿನಗೆ ಪುಟ್ಟ ಮನೇಲಿ ಸೆಲೆಬ್ರೇಷನ್ ಮಾಡ್ತಿದ್ದಾನೆ ಅಂತ ಹೇಳಿದ್ದು ನೀನ್ ಅದನ್ನ ತಡಿಲಿ ಅಂತ. ಗಂಡ ಹೆಂಡತಿ ಇಬ್ರೆ ಹೊರಗಡೆ ಡಿನ್ನರ್ಗ್ ಹೋಗಿ ಆರಾಮಾಗಿ ಸುತ್ತಾಡಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನೀನೆ ಕೆಣಕಿ ಕೆಣಕಿ ಕುಮ್ಮಕ್ ಕೊಟ್ಟಿದ್ಯಾ, ಭೇಷ್. ಇಲ್ಲ ಆಂಟಿ, ಅವನ್ ಬೇರೆ ಕಡೆ ಹೋಗಿ ಲಕ್ಷ್ಮಿ ಜೊತೆ ಸೆಲೆಬ್ರೇಟ್ ಮಾಡೋದು ನನಗೂ ತಡ್ಕೊಳಕ್ ಆಗಲ್ಲ. ಅವ್ನ್ ಅವಳ ಜೊತೆ ಹೋಗ್ಲಿ ಅಂತ ನಾನ್ ಹಾಗೆ ಮಾಡ್ಲಿಲ್ಲ. ಬಾಯ್ ಬಡ್ಕೊ, ಅವ್ರಿಬ್ರು ಜೊತೆಗಿದ್ರೆ ನಿನಗ್ ನೋಡಕ್ ಆಗಲ್ಲ ಅಂತ. ನೀನೇ ದಾರಿ ಮಾಡ್ಕೊಡ್ತಿದ್ಯಾ, ಹೀಗೆ ಆದ್ರೆ ಅವ್ರಿಬ್ರು ಇನ್ನೂ ಹತ್ರ ಆಗ್ತಾರೆ. ಸಾಧ್ಯನೇ ಇಲ್ಲ, ಅದಕ್ ನಾನ್ ಅವಕಾಶ ಕೊಡಲ್ಲ. ಏನ್ ಮಾಡ್ತೀಯ, ಬಾಯ್ ಬಾಯ್ ಬಡ್ಕೋತ್ಯಾ? ಅದ್ ಒಂದೇ ಮಾಡು, ಅದನ್ ಬಿಟ್ಟು ಇನ್ನೇನ್ ಮಾಡಕ್ ಸಾಧ್ಯ ನಿನ್ ಕೈಯಲ್ಲಿ? ಡಿನ್ನರ್ ಅಲ್ವಾ, ಹೋಗ್ಲಿ, ವೈಶ್ ಅವಳಗ್ ಡಿನ್ನರ್ ಕೊಡ್ಲಿ, ಆದ್ರೆ ಬರ್ತ್ಡೇ ಗಿಫ್ಟ್ ನಾನ್ ಕೊಡಿಸ್ತೀನಿ. ವೈಶ್ ಮುಚ್ಚಿಟ್ಟಿರೋ ಸತ್ಯ ಬಾಯಿ ಬಿಡೋ ತರ ಮಾಡ್ತೀನಿ. ಅದನ್ ನೋಡೋದಕ್ಕೆ ನಾನು ಅಲ್ಲೇ ಇರ್ಬೇಕು, ಬರಲ್ಲ? ವೆಲ್ಕಮ್ ಬರ್ಡೇ ಗರ್ಲ್. ಕೂತ್ಕೊಳ್ಳಿ. ನನ್ ಜಾಗ ವೈಶ್, ಇದನ್ನೆಲ್ಲ ಮೊದ್ಲು ನೀನ್ ನನ್ಗೋಸ್ಕರ ಮಾಡ್ತಿದ್ದೆ. ಇಲ್ಲ, ಯಾವತ್ತಿದ್ರು ಈ ಸ್ಪೆಷಲ್ ಟ್ರೀಟ್ಮೆಂಟ್ ನನಗ್ ಮಾತ್ರ ಸಿಗ್ಬೇಕು. ನೀವ್ ಈ ತರ ಎಲ್ಲ ಸರ್ಪ್ರೈಸ್ ಕೊಡ್ಬೋದು ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ. ಥ್ಯಾಂಕ್ ಯು. ನಾವ್ ಹಾಗೆ ಅನ್ಕೊಳ್ದೇ ಇರೋದನ್ನೇ ಮಾಡೋದು. ನಿಜವಾಗ್ಲೂ ನನಗ್ ನಂಬೋದಕ್ಕೆ ಆಗ್ತಿಲ್ಲ. ಕನ್ಸಲ್ಲ, ನಿಜ. ಅಷ್ಟಕ್ಕೂ ಇದೇನ್ ಮಹಾ ಸರ್ಪ್ರೈಸ್ ಅಂತ, ಇದ್ ಡಿನ್ನರ್ ಅಷ್ಟೇ. ನಿಮ್ ಬರ್ಡೇ ಅಂತ ಮೊದ್ಲೇ ಗೊತ್ತಿದ್ರೆ ಇನ್ನು ಏನೇನೋ ಮಾಡ್ಬೋದಿತ್ತು. ಲಾಸ್ಟ್ ಮಿನಿಟ್ ಅಲ್ಲಿ ಇದಕ್ಕಿಂತ ಹೆಚ್ಚಿಗೆ ಏನು ಆಗ್ಲಿಲ್ಲ. ನನ್ಗಿದೇ ಬೇಕಾದಷ್ಟು. ಯಾವತ್ತೂ ನನ್ ಹುಟ್ಟಬ್ಬ ಹೀಗ್ ಮಾಡೇ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಎಸ್ ಮ್ಯಾಮ್. ಆ ಟೇಬಲ್ ಗೆ ನೀವೇ ಡೆಲಿವರ್ ಮಾಡ್ತಿದ್ದೀರಾ? ಹೌದು ಮ್ಯಾಮ್. ಇದು ಅವ್ರಿಗೇನಾ? ಹಾ ಮ್ಯಾಮ್, ಅವ್ರು. ನನ್ಗೊಂದ್ ಕೆಲ್ಸ ಇದೆ, ನಾನು ಇದಕ್ಕೊಂದ್ ಏನೋ ಮಿಕ್ಸ್ ಮಾಡ್ತೀನಿ, ಅದನ್ನ ಹಾಗೆ ಹೋಗಿ ಅವ್ರಿಗೆ ಕೊಡ್ಬೇಕು. ಸಾರಿ ಮ್ಯಾಮ್, ಅದೆಲ್ಲ ಇಲ್ಲಿ ನಡೆಯಲ್ಲ. ಇದ್ ನಿಮ್ಗೆ. ಇದು ಆ ಹುಡುಗಂಗೆ, ಇದು ಪ್ಲೇನ್ ಡ್ರಿಂಕ್ ಆ ಹುಡುಗಿಗೆ, ಗೊತ್ತಾಯ್ತಾ? ಡೋಂಟ್ ಮೆಸ್ ಇಟ್ ಅಪ್.
ಕಸ.